ವಂಡರ್ಲಾ ರೆಸಾರ್ಟ್ ಮೇಲೆ ಐಟಿ ಅಧಿಕಾರಿಗಳ ದಾಳಿ. ಮತದಾರರಿಗೆ ಹಂಚಲು ಹಣ ಸಂಗ್ರಹಿಸಿದ್ದಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿಯೇ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬಿಡದಿ ಬಳಿಯ ವಂಡರ್ಲಾ ರೆಸಾರ್ಟ್ ಮೇಲೆ ಐಟಿ ದಾಳಿಯಾಗಿದೆ. ಮೂರು ವಾಹನಗಳಲ್ಲಿ ಐಟಿ ಅಧಿಕಾರಿಗಳ ತಂಡ ಬಂದಿದೆ. ಕೋಟಿ ಕೋಟಿ ಹಣ ಸಂಗ್ರಹಿಸಿದ್ದಾರೆ ಎಂಬ ಮಾಹಿತಿಯ ಮೇರೆಗೆ ಈ ದಾಳಿ ನಡೆದಿರುವಂಥದ್ದು. ರೆಸಾರ್ಟ್ಗೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಐಟಿ ಟೀಮ್. ಮತದಾರರಿಗೆ ಹಂಚೋದಿಕ್ಕೆ ಅಂತ ಕೋಟಿ ಕೋಟಿ ಹಣ ಸಂಗ್ರಹಿಸಿಡಲಾಗಿದೆ ಎಂಬ ಮಾಹಿತಿಯ ಮೇರೆಗೆ ಅಧಿಕಾರಿಗಳು ಈ ದಾಳಿಯನ್ನು ನಡೆಸಿದ್ದಾರೆ. ಕದನ ಕಣದ ಮೇಲೆ ಐಟಿ ಅಧಿಕಾರಿಗಳ ಹದ್ದಿನ ಕಣ್ಣು. ಬಿಡದಿ ಬಳಿಯ ವಂಡರ್ಲಾ ರೆಸಾರ್ಟ್ಗೆ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಕಾರಣ, ಮತದಾರರಿಗೆ ಹಂಚೋದಿಕ್ಕೆ ಅಂತಲೇ ಹಣವನ್ನು ಇಲ್ಲಿ ಸಂಗ್ರಹಿಸಿಡಲಾಗಿದೆ ಅನ್ನುವ ಮಾಹಿತಿಯ ಮೇರೆ ಈಗ ಪರಿಶೀಲನೆ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಎಷ್ಟೊತ್ತಿಗೆ ನಡೆದಂತಹ ದಾಳಿ ಇದು? ಈ ದಾಳಿಯ ಮೂಲ ಕಾರಣ ಏನು? ಅಪ್ಡೇಟ್ಸ್ ಕೊಡೋದದು. ಆ ವೀಣಾ, ಏನಂತಂದ್ರೆ ಇದು ಸುಮಾರು 11 ಗಂಟೆ ವೇಳೆಗೆ ರಾಮನಗರದ ಬಿಡದಿ ಬಳಿ ಇರುವಂತಹ ವಂಡರ್ಲಾ ರೆಸಾರ್ಟ್ ಮೇಲೆ ಸುಮಾರು 3 ವೆಹಿಕಲ್ಗಳಲ್ಲಿ, ಇನೋವಾ ವೆಹಿಕಲ್ಗಳಲ್ಲಿ ಸುಮಾರು 8 ಜನಕ್ಕೂ ಅಧಿಕ ಐಟಿ ಅಧಿಕಾರಿಗಳು ದಾಳಿ ನಡೆಸಿರುವಂಥದ್ದು. ಏನಂತಂದ್ರೆ ನಾಳೆ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆ, ಮತದಾನ ಇರುವ ಹಿನ್ನೆಲೆಯಲ್ಲಿ ಮತದಾರರಿಗೆ ಹಣ ಹಂಚುವ ನಿಟ್ಟಿನಲ್ಲಿ ಏನು ಸುಮಾರು ವಂಡರ್ಲಾ ರೆಸಾರ್ಟ್ ನಲ್ಲಿ ಹಣ ಕೊಟ್ಟಿಟ್ಟಿದ್ದಾರೆ ಎಂಬ ಒಂದು ಗುಮಾನಿ ಮೇಲೆ ಈ ವಂಡರ್ಲಾ ರೆಸಾರ್ಟ್ ದಾಳಿ ನಡೆಸಿರುವಂಥದ್ದು. ಸುಮಾರು 3 ಗಂಟೆಗೆ ಅಧಿಕಾರಿಗಳ ಈಗ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಆದ್ರೆ ಯಾರು ಇಲ್ಲಿವರೆಗೂ ಇಷ್ಟು ದುಡ್ಡು ಸಿಕ್ಕಿದೆ ಮತ್ತೆ ಏನೇನು ಸಿಕ್ಕಿದೆ ಅದ್ರ ಬಗ್ಗೆ ಇನ್ನು ಯಾವುದೇ ಮಾಹಿತಿಗಳು ಸಿಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಸುಮಾರು 8 ಜನ ಅಧಿಕಾರಿಗಳು ಸುಮಾರು 3 ಗಂಟೆಯಿಂದ ಈ ಒಂದು ರೆಸಾರ್ಟ್ ಮೇಲೆ ದಾಳಿ ನಡೆಸಿರುವಂಥದ್ದು. ಒಟ್ಟಾರೆಯಾಗಿ ನಾಳೆ ಏನು ರಾಮನಗರದ ಮಾಗಡಿ ವಿಧಾನಸಭಾ ಕ್ಷೇತ್ರದ ಹಲವಾರು ಏನು ಅಧಿಕಾರಿಗಳು ಈಗ ಅಲ್ಲಿ ಇರುವಂತದ್ದು, ಹಾಗಾಗಿ ತಪಾಸಣೆ ಕೂಡ ನಡೆಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಏನಂತಂದ್ರೆ ನಾಳೆ ಚುನಾವಣೆ ಹಿನ್ನೆಲೆಯಲ್ಲಿ ಹಣ ಹಂಚಲು ಅಲ್ಲಿ ಕೂಡಿಟ್ಟಿದ್ದಾರೆ ಎಂಬ ಗುಮಾನಿ ಮೇಲೆ ಈ ಒಂದು ನಡೆಸಿರುವಂತದ್ದು. ಎಸ್, ಥ್ಯಾಂಕ್ ಯು ಜಗದೀಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.